ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ ನಾನು ಭಾಗ್ಯನಾರಾಯಣ ಬೊಗ್ಗವರಪು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಮನಸ್ಥಿತಿ ಎಂಥದ್ದು ಯಾವ ರೀತಿಯಲ್ಲಿ ಮುಸ್ಲಿಮರ ದ್ವೇಷವನ್ನು ಅವರು ವ್ಯಕ್ತಪಡಿಸ್ತಾರೆ ಅನ್ನೋದು ತಮಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಆದರೆ ಇವತ್ತು ಮುಸ್ಲಿಂ ದ್ವೇಷದ ಜೊತೆ ಜೊತೆಗೇನೆ ತಾನೊಂದು ಜಾತಿ ದ್ವೇಷಿಯೂ ಹೌದು ಅಂತ ಸ್ವತಃ ಅವರೇನೇ ಸದನದಲ್ಲಿ ಉತ್ತರ ಪ್ರದೇಶದ ವಿಧಾನಸಭೆಯಲ್ಲಿ ಪ್ರೂವ್ ಮಾಡಿದ್ದಾರೆ ಪ್ರೂವ್ ಮಾಡಿದ್ದಾರೆ ಆರೋಪ ಅಲ್ಲ ಪ್ರೂವ್ ಮಾಡಿದ್ದಾರೆ ಏನಾಯಿತು ಅನ್ನೋದ್ರ ಬಗ್ಗೆ ಹೇಳೋದಕ್ಕಿಂತ ಮೊದಲು ನೀವು ಈ ವಿಡಿಯೋ ಆರಂಭದ ಮೊದಲಲ್ಲಿ ನೀವು ಒಂದು ತುಣುಕನ್ನು ನೋಡಿದ್ರಲ್ವಾ ಆ ತುಣುಕಲ್ಲಿ ಏನಾಗ್ತಿದೆ ಒಂದು ನೀರು ನಿಂತಿರುವಂತಹ ಪ್ರದೇಶ ಅದು ಉತ್ತರ ಪ್ರದೇಶದ ಲಖನೌನ ಗೋಮತಿ ನಗರ್ ಅನ್ನುವಂತಹ ಪ್ರದೇಶ ಲಕ್ನೌನ ಗೋಮತಿ ನಗರ ಅನ್ನುವಂತಹ ರಸ್ತೆಯಲ್ಲಿ ನೀರು ನಿಂತಿದೆ ಮಳೆ ಜೋರಾಗಿ ಬಂದಿದೆ ಉತ್ತರ ಪ್ರದೇಶದ ಡೆವಲಪ್ಮೆಂಟ್ ಯಾವ ಮಟ್ಟಕ್ಕಿದೆ ಅಂದರೆ ಮಳೆಯ ನೀರು ಎಲ್ಲೂ ಹೋಗೋಕ್ಕೆ ದಾರಿ ಇಲ್ಲದೆ ರೋಡುಗಳಲ್ಲಿ ನಿಂತಿದೆ ಇದು ಇಡೀ ದೇಶದಲ್ಲಿ ಅದು ಎಲ್ಲ ರಾಜ್ಯಗಳಲ್ಲೂ ಅದೇ ಕಥೆಯಾಗಿದೆ ಅದು ಕರ್ನಾಟಕ ಆಗಿದ್ದರೂ ಸರಿ ಕಾಂಗ್ರೆಸ್ ಗೌರ್ಮೆಂಟ್ ಆಗಿದ್ದರೂ ಸರಿಯೇ ಉತ್ತರ ಪ್ರದೇಶದ ಬಿ ಜೆ ಪಿ ಸರ್ಕಾರ ಆಗಿದ್ದರೂ ಸರಿ ಸರಿ ಅದರ ಬಗ್ಗೆ ಬಿಡೋಣ ರಸ್ತೆಯಲ್ಲಿ ನೀರು ನಿಂತಿದೆ ಆ ನೀರಿನ ನಡುವೆ ಒಂದು ಬೈಕ್ ಹೋಗ್ತಾ ಇದೆ ಆ ಬೈಕಲ್ಲಿ ಒಬ್ಬ ಮಹಿಳೆಯನ್ನು ಕೂರಿಸ್ಕೊಂಡು ಒಬ್ಬ ಪುರುಷ ಓಡಿಸ್ಕೊಂಡು ಹೋಗ್ತಿದ್ದಾನೆ ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಒಂದಷ್ಟು ಕಚಡ ಹುಡುಗರು ಲಫಂಗ ಕೆಲಸ ಮಾಡ್ತಾರೆ ಲುಚ್ಚ ಕೆಲಸ ಮಾಡ್ತಾರೆ ಏನು ಅಂದರೆ ಅವರ ಮೇಲೆ ನೀರನ್ನು ಹಾರಿಸ್ತಾರೆ ಕೈಯಿಂದ ನೀರು ಹಾರಿಸ್ತಾರೆ ಆ ವಿಡಿಯೋದಲ್ಲಿ ನೀವು ಸ್ಪಷ್ಟವಾಗಿ ನೋಡ್ಬೋದು ಏನು ಮಾಡ್ತಿದ್ದಾರೆ ಅನ್ನುವಂಥದ್ದು ಇದರಿಂದ ವಿಚಲಿತನಾದಂತಹ ಗಾಡಿ ಓಡಿಸ್ತಾ ಇದ್ದಂತಹ ಹುಡುಗ ಅಲ್ಲಿಂದ ಒಂದು ಕಡೆ ನೀರಿನ ಮಧ್ಯೆ ಓಡಿಸ್ಕೊಂಡು ಹೋಗ್ತಿದ್ದಾನೆ ಬ್ಯಾಲೆನ್ಸ್ ಇಲ್ಲ ಜೊತೆಗೆ ಈ ಒಂದು ಪುರ್ಕಿ ಹುಡುಗರ ಅಥವಾ ಯುವಕರ ಗುಂಪು ಮಾಡ್ತಾ ಇರುವಂತಹ ಕಚ್ಚಡ ಕೆಲಸಕ್ಕೆ ಅವನು ಎಡವುತ್ತಾನೆ ಬ್ಯಾಲೆನ್ಸ್ ತಪ್ಪುತ್ತೆ ಕೆಳಗೆ ಬೀಳ್ತಾನೆ ಹಿಂದೆ ಕೂತಿದ್ದಂತಹ ಮಹಿಳೆಯು ಕೂಡ ಕೆಳಗೆ ಬೀಳ್ತಾಳೆ ಕೆಳಗೆ ಬಿದ್ದ ಮಹಿಳೆಯನ್ನು ಒಂದಷ್ಟು ಕೆಟ್ಟ ರೀತಿಯಲ್ಲಿ ಮುಟ್ಟಿದರು ಅನ್ನುವಂತಹ ಆರೋಪ ಕೂಡ ಇದೆ ಅದು ಕೂಡ ಸ್ವಲ್ಪ ಮಟ್ಟಿಗೆ ನಮ್ಮ ವಿಡಿಯೋದಲ್ಲಿ ಕಾಣಿಸುತ್ತೆ ಅದಕ್ಕಿಂತ ಮೊದಲು ಆ ಮಹಿಳೆಯ ಮೇಲೆ ನೀರು ಸಿಡಿಸುವಂತಹ ಕೆಲಸವನ್ನು ಎಲ್ಲ ಲುಚ್ಚ ಲಫಂಗಗಳು ಸಹ ತುಂಬ ಎಂಜಾಯ್ ಮಾಡಿಕೊಂಡು ಮಾಡಿದರು ಸೊ ಈ ವಿಡಿಯೋ ವೈರಲ್ ಆದ ತಕ್ಷಣವೇ ಪೊಲೀಸರಿಗೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಾದಂತಹ ಅನಿವಾರ್ಯತೆ ಎದುರಾಯಿತು ಕ್ರಮ ಕೈಗೊಂಡ್ರು ವೀಡಿಯೋದಲ್ಲಿ ಸ್ಪಷ್ಟವಾಗಿ ಮುಖಗಳು ಕಾಣಿಸ್ತಾ ಇದ್ದಿದ್ದರಿಂದ ಎಲ್ಲರನ್ನೂ ಸಹ ಗುರುತಿಸಲಾಯಿತು ಆ ಗುರುತಿಸುವಿಕೆಯಲ್ಲಿ ಹದಿನಾರು ಜನರನ್ನು ಗುರುತಿಸಲಾಯಿತು ಹದಿನಾರು ಜನ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಆ ವಿಡಿಯೋ ಆಧಾರದ ಮೇಲೆ ಸೊ ಅವುಗಳಲ್ಲಿ ಕೆಲವೊಂದಷ್ಟು ಜನರ ಬಂಧನವೂ ಕೂಡ ಆಯಿತು ಅದರ ಬಗ್ಗೆ ಮಾಹಿತಿ ಕೊಡಬೇಕಾದ್ರೆ ಇವತ್ತು ಸದನದಲ್ಲಿ ಅಂದರೆ ಉತ್ತರ ಪ್ರದೇಶದ ವಿಧಾನಸಭೆಯಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಸೋಕಾಲ್ಡ್ ಯೋಗಿ ಆದಿತ್ಯನಾಥ್ ಇವತ್ತು ಆ ವಿಚಾರವನ್ನು ಪ್ರಸ್ತಾಪಿಸ್ತಾ ಹೆಸರುಗಳನ್ನು ಹೇಳಬೇಕಲ್ವ ಯಾರ್ಯಾರು ಈ ಕೃತ್ಯದಲ್ಲಿ ಪಾಲ್ಗೊಂಡಿದ್ದರು ಈ ಹಲ್ಕಾ ಕೆಲಸದಲ್ಲಿ ಪಾಲ್ಗೊಂಡಿದ್ದಂತಹ ಲುಚ್ಚಾಗಳು ಯಾರು ಅನ್ನುವಂಥದ್ದು ಅದ್ರ ಬಗ್ಗೆ ಹೆಸರು ಹೇಳ್ತಾ ಎರಡು ಹೆಸರನ್ನು ಹೇಳ್ತಾರೆ ಗುರುತಿಸುವಿಕೆ ಆಗಿರುವಂತಹದ್ದು ಹದಿನಾರು ಜನ ಏಳರಿಂದ ಎಂಟು ಜನರ ಬಂಧನ ಆಲ್ರೆಡಿ ಆಗಿದೆ ಆದರೆ ಇಬ್ಬರ ಹೆಸರುಗಳನ್ನು ಮಾತ್ರ ಆದಿತ್ಯನಾಥ್ ಹೇಳ್ತಾರೆ ಆ ಎರಡು ಹೆಸರುಗಳು ಯಾವುದು ಅಂದರೆ ಒಂದು ಪವನ್ ಯಾದವ್ ಇನ್ನೊಂದು ಮೊಹಮ್ಮದ್ ಅರ್ಬಾಸ್ ಪವನ್ ಯಾದವ್ ಮತ್ತು ಮೊಹಮ್ಮದ್ ಅರ್ಬಾಸ್ ಇಬ್ಬರ ಹೆಸರನ್ನು ಮಾತ್ರ ಹೇಳ್ತಾರೆ ಅವರ ಕೈಯಲ್ಲೇ ಪಟ್ಟಿ ಇರುತ್ತೆ ಇಬ್ಬರ ಹೆಸರನ್ನು ಮಾತ್ರ ಹೇಳ್ತಾರೆ ಸೊ ಇದರಲ್ಲಿ ಏನು ಸಮಸ್ಯೆ ಮೊಹಮ್ಮದ್ ಅರ್ಬಾಸ್ ಕೇವಲ ಏಕೈಕ ಮುಸ್ಲಿಂ ಆ ಪಟ್ಟಿಯಲ್ಲಿ ಹದಿನಾರು ಜನರ ಪೈಕಿ ಇರುವಂತಹ ಏಕೈಕ ಆರೋಪಿ ಮೊಹಮ್ಮದ್ ಅರ್ಬಾಸ್ ಅವನು ಲುಚ್ಚ ಕೆಲಸ ಮಾಡಿದ್ದಾನೆ ಲಫಂಗ ಕೆಲಸ ಮಾಡಿದ್ದಾನೆ ಅವನಿಗೂ ಕೂಡ ಶಿಕ್ಷೆ ಆಗಬೇಕು ಅವನ ಹೆಸರು ಹೇಳಬೇಕು ಅವನ ಹೆಸರೂ ಹೇಳಬೇಕು ಅವನ ಹೆಸರನ್ನೇ ಹೇಳಬೇಕು ಅಂತ ಏನಿಲ್ವಲ್ಲ ಯಾಕೆ ಹೇಳಿದ್ರು ಯಾಕೆಂದ್ರೆ ಮಿಸ್ಟರ್ ಆದಿತ್ಯನಾಥ್ ಅವರಿಗೆ ಮುಸ್ಲಿಮರ ಮೇಲೆ ಇರುವಂತಹ ಅಭಿಪ್ರಾಯ ಅಥವಾ ಅವರ ಮನಸ್ಸಿನಲ್ಲಿರುವಂತಹ ವಿಷಯ ಯಾವುದು ಎಷ್ಟು ಅನ್ನೋದು ಇಡೀ ಜಗತ್ತಿಗೆ ಗೊತ್ತು ಹಾಗಾಗಿ ಅಲ್ಲಿ ಮುಸ್ಲಿಂ ಒಬ್ಬನೇ ಇದ್ರು ನೂರು ಜನ ಆರೋಪಿಗಳ ನಡುವೆ ಒಬ್ಬ ಇದ್ದರೂ ಸಹ ಅವನ ಹೆಸರನ್ನೇ ಹೇಳ್ತಾರೆ ಅನ್ನುವಂಥದ್ದು ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ ವಿ ಆರ್ ಯೂಸ್ ಟು ಇಟ್ ನಮಗೆ ಅಭ್ಯಾಸ ಆಗೋಗಿದೆ ಅದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ ಜಸ್ಟ್ ಲೈಕ್ ಕರ್ನಾಟಕದಲ್ಲಿರುವಂತಹ ಕೋಮುವಾದಿ ಮನಸ್ಥಿತಿಯ ಸಂಸದ ತೇಜಸ್ವಿ ಸೂರ್ಯ ಏನು ಕೊರೋನಾ ಸಂದರ್ಭದಲ್ಲಿ ಬೆಡ್ ಸ್ಕ್ಯಾಮ್ ಆಗಿತ್ತು ಹಾಸಿಗೆಗಳನ್ನು ನಿಗದಿಪಡಿಸೋದ್ರಲ್ಲಿ ಏನೋ ಒಂದಷ್ಟು ಸ್ಕ್ಯಾಮ್ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಹತ್ತಾರು ಜನ ಆರೋಪಿಗಳಿದ್ದರೂ ಸಹ ಕೇವಲ ಮುಸ್ಲಿಮರ ಹೆಸರುಗಳನ್ನು ಮಾತ್ರ ಒತ್ತ ಜನರ ದಿಕ್ಕು ತಪ್ಪಿಸುವಂಥ ದ್ವೇಷ ಬಿತ್ತೋದಕ್ಕೆ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳುವಂತಹ ಕೆಲಸ ಮಾಡಿದ್ರಲ್ಲ ಅದೇ ಮನಸ್ಥಿತಿನೇ ಅಲ್ಲಿ ಇರುವಂತಹದ್ದು ಆದಿತ್ಯನಾಥ್ ಯಾಕಂದ್ರೆ ಸೇಮ್ ಬ್ರೀಡ್ ಎಲ್ಲರೂ ಬಿ ಜೆ ಪಿಯಿಂದನೇ ಬಂದಿರುವಂತಹದ್ದು ಮೇ ಬಿ ತೇಜಸ್ವಿ ಸೂರ್ಯ ಆರ್ ಎಸ್ ಎಸ್ ಹಿನ್ನೆಲೆ ಆದಿತ್ಯನಾಥ್ಗೆ ಆರ್ ಎಸ್ ಎಸ್ ಹಿನ್ನೆಲೆ ಇಲ್ಲ ಆದರೆ ಆರ್ ಎಸ್ ಎಸ್ ಹಿನ್ನೆಲೆಯ ವ್ಯಕ್ತಿಗಳನ್ನು ಸಹ ನಾಚಿಸುವ ಮಟ್ಟಕ್ಕೆ ಆದಿತ್ಯನಾಥ್ ಮುಸ್ಲಿಮರ ವಿರುದ್ಧ ಮಾತನಾಡಬಲ್ಲರು ಹಾಗಾಗಿ ಅವರಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಗಾದಿ ಸಿಕ್ಕಿರುವಂತಹದ್ದು ಸೊ ಅದು ಈಗ ಎರಡು ಹೆಸರುಗಳನ್ನು ಮಾತ್ರ ಹೇಳಿದರು ಒಂದು ಮೊಹಮ್ಮದ್ ಅರ್ಬಾಸ್ ನಾನು ಹೇಳಿದೆ ಯಾಕೆಂದರೆ ಅವರಿಗೆ ಮುಸ್ಲಿಮರ ಬಗ್ಗೆ ಇರುವಂತಹ ಒಳಗಿನ ನಂಜು ಅಂತ ಹಾಗಾದರೆ ಪವನ್ ಯಾದವ್ ಇನ್ನೊಂದು ಹೆಸರು ಎರಡು ಹೆಸರೇ ಹೇಳಿತು ಪವನ್ ಯಾದವ್ ಅನ್ನುವಂತಹ ಇನ್ನೊಂದು ಹೆಸರನ್ನು ಹೇಳ್ತಾರೆ ಯಾಕೆ ಅದು ಅಖಿಲೇಶ್ ಯಾದವ್ ಮೇಲಿರುವ ಸಿಟ್ಟು ಅಖಿಲೇಶ್ ಯಾದವ್ ಮೇಲಿರುವಂತಹ ಸಿಟ್ಟು ಯಾದವರು ಯಾವತ್ತಿಗೂ ಬಿ ಜೆ ಪಿಗೆ ಮತ ಹಾಕ್ತಿಲ್ಲ ಮೊನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಬಿ ಜೆ ಪಿ ಹೀನಾಯವಾಗಿ ಸೋಲ್ತು ಉತ್ತರ ಪ್ರದೇಶದಲ್ಲಿ ಎಂಬತ್ತರಲ್ಲಿ ಕೇವಲ ಮೂವತ್ತ್ಮೂರು ಸೀಟ್ ಪಡೆಯೋದಕ್ಕೆ ಮಾತ್ರ ಸಾಧ್ಯ ಆಯಿತು ಸಮಾಜವಾದಿ ಪಕ್ಷ ನಲವತ್ತು ಮೂರು ಸ್ಥಾನಗಳನ್ನು ಪಡ್ಕೊಳ್ತು ಇಂಡಿಯಾ ಒಕ್ಕೂಟ ಅತಿ ಹೆಚ್ಚು ಸ್ಥಾನಗಳನ್ನು ಪಡ್ಕೊಳ್ತು ಆ ಸಿಟ್ಟು ಇದೆಯಲ್ಲ ಆ ಸಿಟ್ಟಿಗೆ ಈಗ ಆದಿತ್ಯನಾಥ್ ಒಂದು ಕಡೆ ಮುಸ್ಲಿಮರ ವಿರುದ್ಧ ದ್ವೇಷ ಬೆಳೆಸ್ಕೊಂಡಿದ್ರೆ ಇನ್ನೊಂದು ಕಡೆ ಯಾದವರನ್ನು ಸಹ ದ್ವೇಷಿಸ್ತಾ ಇದ್ದೀನಿ ಜಾತಿ ಆಧಾರದ ಮೇಲೆ ಕೂಡ ನಾನು ದ್ವೇಷ ವ್ಯಕ್ತಪಡಿಸಬಲ್ಲೆ ಅಂತ ಉದಾಹರಣೆ ತೋರಿಸುವ ರೀತಿಯಲ್ಲಿ ಘಟನೆ ಇದೆ ಪವನ್ ಯಾದವ್ ಅನ್ನುವಂತಹ ಹೆಸರನ್ನ ಈ ಕಾರಣಕ್ಕೆ ತೇಲಿಬಿಡ್ತಾರೆ ಆ ಎರಡು ಹೆಸರುಗಳನ್ನು ಮಾತ್ರ ಹೇಳಿ ಮುಸ್ಲಿಮರನ್ನ ಹೀ ರೀತಿಯಲ್ಲಿ ಇವರೆಲ್ಲ ಸದ್ಭಾವನಾ ವ್ಯಕ್ತಿಗಳು ಸದ್ಭಾವನೆಯಿಂದ ನಡೆದುಕೊಳ್ಳುವಂತಹ ವ್ಯಕ್ತಿಗಳು ಇವರಿಗೆ ಸದ್ಭಾವನ ಎಕ್ಸ್ಪ್ರೆಸ್ ಬಿಡಬೇಕು ಇಲ್ಲ ಇಲ್ಲ ಬುಲೆಟ್ ಟ್ರೈನ್ ಬಿಡ್ತೀನಿ ಬುಲೆಟ್ ಅಂದರೆ ಅರ್ಥ ಮಾಡ್ಕೊಳ್ಬೇಕು ಉತ್ತರ ಪ್ರದೇಶದಲ್ಲಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆದ ನಂತರ ಬುಲೆಟ್ ಯಾವೆಲ್ಲ ರೀತಿಯಲ್ಲಿ ಅಂದರೆ ಎನ್ಕೌಂಟರ್ಗಳು ಯಾವೆಲ್ಲ ರೀತಿಯಲ್ಲಿ ನಡೆಯಿತು ಯಾರ ವಿರುದ್ಧ ನಡೀತು ಅದನ್ನು ಅರ್ಥ ಮಾಡಿಕೊಂಡ್ರೆ ಈ ಬುಲೆಟ್ ಟ್ರೈನ್ ಬಿಡ್ತೀನಿ ಇವರಿಗೆ ಅನ್ನುವಂತಹ ಮಾತಿಗೆ ಅರ್ಥ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಹಾಗಾದರೆ ಉಳಿದ ಹದಿನಾಲ್ಕು ಜನ ಯಾರು ಅವರ ಹೆಸರುಗಳನ್ನು ಏನು ಅವರ ಜಾತಿಗಳೇನು ಅನ್ನೋದ್ರ ಬಗ್ಗೆ ನೋ ಮಾತು ಸೈಲೆನ್ಸ್ ಇಲ್ಲಿ ಪವನ್ ಯಾದವ್ ಹೆಸರಲ್ಲೇ ಜಾತಿ ಇರೋದರಿಂದ ಅವನು ಈಸಿಯಾಗಿ ಇವರಿಗೆ ಟಾರ್ಗೆಟ್ ಆದ ಇನ್ನು ಮೊಹಮ್ಮದ್ ಅರ್ಬಾಸ್ ಮುಸ್ಲಿಮರ ಹೆಸರನ್ನು ಯಾರು ಬೇಕಾದರೂ ಗುರುತಿಸ್ತಾರೆ ಈಸಿಯಾಗಿ ಸೊ ಉಳಿದಂತೆ ಯಾರ್ಯಾರಿದ್ದಾರೆ ಇಲ್ಲಿ ಹದಿನಾಲ್ಕು ಜನ ಸುನಿಲ್ ಕುಮಾರ್ ಅರ್ಜುನ್ ಅಗ್ರಹರಿ ರತನ್ ಗುಪ್ತಾ ವಿರಾಜ್ ಸಾಹು ಅಮನ್ ಗುಪ್ತಾ ಅನಿಲ್ ಕುಮಾರ್ ಪ್ರಿಯಾಂಶು ಶರ್ಮಾ ಆಶೀಶ್ ಸಿಂಗ್ ವಿಕಾಸ್ ಭಂಡಾರಿ ಮನೋಜ್ ಕುಮಾರ್ ಅಭಿಷೇಕ್ ತಿವಾರಿ ಕೃಷ್ಣಕಾಂತ್ ಗುಪ್ತಾ ಜಯಕಿಶನ್ ಅಭಿಷೇಕ್ ಸಾಹು ಹೆಸರುಗಳನ್ನು ನೋಡ್ತಾ ಇದ್ದರೆ ಸುಮಾರು ಐದು ಆರು ಬ್ರಾಹ್ಮಣ ಹುಡುಗರ ಹೆಸರುಗಳು ಬರ್ತವೆ ಮಿಕ್ಕಂತೆ ಯಾವ್ದವೇತರ ಸಮುದಾಯಗಳ ಹೆಸರುಗಳು ಬರ್ತವೆ ಆಬ್ವಿಯಸ್ಲಿ ಮುಸ್ಲಿಮೇತರ ಹೆಸರುಗಳು ಬರ್ತವೆ ಯಾವ ಹೆಸರುಗಳನ್ನು ಸಹ ಅಲ್ಲಿ ಪ್ರಸ್ತಾಪ ಮಾಡಲಿಲ್ಲ ಸೀದ ಎರಡೇ ಹೆಸರು ಪವನ್ ಯಾದವ್ ಮೊಹಮ್ಮದ್ ಅರ್ಬಾಸ್ ಮುಗೀತು ಯಾಕೆ ನಾವು ಈ ರೀತಿಯಾದಂತಹ ಏನೋ ಬೈ ಚಾನ್ಸ್ ರ್ಯಾಂಡಮ್ ಆಗಿ ಎರಡು ಹೆಸರು ಹೇಳದ್ರಪ್ಪ ಅದರಲ್ಲಿ ತಪ್ಪೇನು ಅಂತ ಹೇಳ್ತೀರಾ ಆದಿತ್ಯನಾಥ್ ಹಿಸ್ಟ್ರಿಯನ್ನು ಗಮನಿಸಿದ್ರೆ ಈಗಿನ ಬೆಳವಣಿಗೆಗಳನ್ನು ಗಮನಿಸಿದ್ರೆ ನಿಮಗೆ ಅದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಚುನಾವಣೆ ವಿಧಾನಸಭಾ ಚುನಾವಣೆ ಉತ್ತರ ಪ್ರದೇಶದ ವಿಧಾನಸ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಈ ಚುನಾವಣೆ ಏಯ್ಟಿ ವರ್ಸಸ್ ಟ್ವೆಂಟಿ ಏಯ್ಟಿ ಪರ್ಸೆಂಟ್ ವರ್ಸಸ್ ಟ್ವೆಂಟಿ ಎಂಬತ್ತು ಪರ್ಸೆಂಟ್ ವರ್ಸಸ್ ಇಪ್ಪತ್ತು ಪರ್ಸೆಂಟ್ ನಡುವಿನ ಯುದ್ಧ ಅಂತಲೇ ಕರೆದಿದ್ದರು ಯೋಗಿ ಆದಿತ್ಯನಾಥ ಯಾರು ಏಯ್ಟಿ ಪರ್ಸೆಂಟ್ ಹಿಂದೂಗಳು ಇಪ್ಪತ್ತು ಪರ್ಸೆಂಟ್ ಯಾರು ಮುಸ್ಲಿಮರು ಇದೇ ಕಾನ್ಸೆಪ್ಟಲ್ಲೇ ಕರೆದಿದ್ದು ನೇರವಾಗಿ ಹೇಳಲಿಲ್ಲ ಅಷ್ಟೇ ಬೇರೆ ಯಾವ ಅರ್ಥವನ್ನು ಸಹ ಅಲ್ಲಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತಹ ಮನಸ್ಥಿತಿಯ ವ್ಯಕ್ತಿ ಮುಸ್ಲಿಂ ಮಹಿಳೆಯರನ್ನ ಸತ್ತ ಮೇಲೆ ಊತ್ ಹಾಕಿದ್ರೆ ಸಮಾಧಿಯಿಂದ ತೋಡಿ ಹೊರಗೆ ತೆಗೆದು ಅತ್ಯಾಚಾರ ಮಾಡಿ ಅನ್ನುವ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ರು ಅಂತ ಕೂಡ ಆರೋಪ ಇದೆ ಈ ಹಿಂದೆ ಮುಖ್ಯಮಂತ್ರಿ ಆಗೋದಕ್ಕಿಂತ ಮೊದಲು ಇಂತಹ ಇತಿಹಾಸವನ್ನು ಗಮನಿಸಿದ್ರೆ ಈ ಎರಡು ಹೆಸರುಗಳನ್ನು ಹೇಳುವ ಹಿಂದೆ ಏನು ಇರ್ಬೋದು ಅಂತ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಆಗಿರುವಂತಹ ಅವಮಾನ ಅದರಲ್ಲೂ ವಿಶೇಷವಾಗಿ ಸಮಾಜವಾದಿ ಪಕ್ಷ ಮೊದಲಿಂದಲೂ ಸಹ ಎಂ ವೈ ಫಾರ್ಮುಲಾ ಅವ್ರದ್ದು ಮುಸ್ಲಿಮರು ಯಾದವರು ಅವರಿಗೆ ವೋಟ್ ಬ್ಯಾಂಕ್ ಈ ಬಾರಿ ದಲಿತರು ಸಹ ಸಮಾಜವಾದಿ ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ ಒನ್ ಇನ್ ಎವ್ರಿ ತರ್ಡ್ ಮೂರರಲ್ಲಿ ಒಬ್ಬ ದಲಿತ ಮತದಾರ ಮಾತ್ರ ಬಿ ಜೆ ಪಿಗೆ ಓಟ್ ಹಾಕಿರೋದು ಇಬ್ಬರು ಮೂರರಲ್ಲಿ ಇಬ್ಬರು ದಲಿತರು ಐದರು ಎಸ್ ಪಿ ಸಮಾಜವಾದಿ ಪಕ್ಷ ಅಥವಾ ಕಾಂಗ್ರೆಸ್ ಓಟ್ ಹಾಕಿದ್ದಾರೆ ಅಂತ ಸ್ಪಷ್ಟವಾಗಿ ಚುನಾವಣಾ ವಿಶ್ಲೇಷಣೆಗಳ ನಮಗೆ ಗೊತ್ತಾಗುತ್ತೆ ಸೊ ಎಂ ವೈ ಮುಸ್ ಯಾದವರು ಮುಸ್ಲಿಮರು ಮುಸ್ಲಿಮರು ಯಾದವರೇನೆ ಸಮಾಜವಾದಿ ಪಕ್ಷದ ಪಿಲ್ಲರ್ಸ್ ಈಗ ದಲಿತರು ಸೇರಿಕೊಳ್ತಿದ್ದಾರೆ ಯಾಕಂದ್ರೆ ಬಿ ಎಸ್ ಪಿ ಹಾದಿ ತಪ್ಪಿದೆ ಅನ್ನೋ ಕಾರಣಕ್ಕೆ ಸೊ ಯಾದವರನ್ನ ಟಾರ್ಗೆಟ್ ಮಾಡೋದಕ್ಕೆ ಸಕಾರಣ ಇದೆ ಸಕಾರಣ ಇದೆ ಸೊ ಒಟ್ಟಾರೆಯಾಗಿ ಇಡೀ ಪ್ರಕರಣದಲ್ಲಿ ಆದಿತ್ಯನಾಥದ್ದು ಎರಡು ವಿಚಾರಗಳು ಹೊರಗೆ ಬರ್ತವೆ ಒಂದು ಅಲ್ಲಿನ ಲಖನೌ ರಾಜಧಾನಿಯಲ್ಲಿ ಇರುವಂತಹ ಮೂಲಸೌಕರ್ಯಗಳ ಅವ್ಯವಸ್ಥೆ ನೀರು ಒಂದು ಸ್ವಲ್ಪ ಮಳೆ ಬಂದರೂ ಕೂಡ ರಸ್ತೆಗಳು ತುಂಬಿ ಹರಿತವೆ ನದಿ ಹೋಗುತ್ತೆ ಪ್ಲಸ್ ಇಂತಹ ಲುಚ್ಚ ಲಫಾಂಗಗಳು ಆ ಹುಡುಗರೇನಿದಾರಲ್ಲ ಅಂಥವ್ರಿಗೆ ಕಾನೂನಿನ ಬಗ್ಗೆ ಯಾವ ಭಯನೂ ಇಲ್ಲ ಕಾನೂನು ಸುವ್ಯವಸ್ಥೆ ಅನ್ನೋದ್ರ ಬಗ್ಗೆ ಯಾವ ಕೇರು ಇಲ್ಲ ಕೊಳಕು ಮನಸ್ಥಿತಿ ಕೊಳಕು ಕಾರ್ಯ ಮಾಡೋದಕ್ಕೆ ಅವಕಾಶ ಸಿಕ್ಕರೆ ಸಾಕು ಮಾಡ್ತಾರೆ ಪ್ಲಸ್ ನಮ್ಮ ಆದಿತ್ಯನಾಥರ ಮನಸ್ಥಿತಿ ಕೇವಲ ಮುಸ್ಲಿಂ ನಂಜಿಗೆ ಮಾತ್ರ ಸೀಮಿತ ಆಗಿಲ್ಲ ಈಗ ಅದು ಜಾತಿಯ ಆಧಾರದ ಮೇಲೆ ಸಹ ಆಕ್ರಮಣ ನಡೆಯುವಂತಹ ಪ್ರಮೇಯ ಎದುರಾಗುತ್ತಿದೆ ಅನ್ನೋದು ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತೆ ಸೊ ಉತ್ತರ ಪ್ರದೇಶದ ರಾಜಕೀಯ ಇನ್ನೂ ಎಷ್ಟು ಕೀಳುಮಟ್ಟಕ್ಕೆ ಕೆಳಮಟ್ಟಕ್ಕೆ ಹೋಗುತ್ತೆ ಅದರಲ್ಲೂ ವಿಶೇಷವಾಗಿ ಈ ಪಕ್ಷ ಈ ವ್ಯಕ್ತಿ ಈ ಸಿದ್ಧಾಂತ ಈ ಸಂಘಟನೆ ಎಲ್ಲಿಗೆ ಕರೆದುಕೊಂಡು ಹೋಗುತ್ತೆ ಅನ್ನೋದನ್ನು ಊಹಿಸಿಕೊಂಡ್ರೆ ಸ್ವಲ್ಪ ಭಯ ಆಗುತ್ತೆ ಆದರೂ ಸಹ ಸ್ವಲ್ಪ ದೂರದಲ್ಲಿ ಬೆಳಕು ಇದ್ದೇ ಇರುತ್ತೆ ಅನ್ನುವಂತಹ ಆಶಾಭಾವನೆಯೊಂದಿಗೆ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ